श्री श्रीगुभ्यो नम हरिओं जल जगती जगदीशपदश्रय जगन्नाथ जगन्नाथगुरु भजे यही शुकबत् सम्यक्शिक्षिस्म कृपालुभि श्रीमत्स्यात्मतीर्थारिया वंदे विद्यागुन्म श्रीद विठलदा जगन्नाथदा ಹರಿಕಥಾಮೃತ ಸಾರದ ಬಗ್ಗೆ ತಮ್ಮ ಫಲಶ್ರುತಿ ಸಂಧಿ ಸಂಧಿಯಲ್ಲಿ ಬಹಳ ಚೆನ್ನಾಗಿ ಹರಿಕಥಾಮೃತ ಸಾರದ ಮಹತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ ಹದಿಮೂರನೇ ಪದ್ಯದಲ್ಲಿ ಜಗನ್ನಾಥ ದಾಸರು ಹೇಳಿರತಕ್ಕಂತಹ ವಿಚಾರಗಳೇನಿದೆ ಅದು ಎಲ್ಲವೂ ಓದಿ ಕೇಳಿ ತಿಳಿದದ್ದು ಅಲ್ಲ ಅದು ವ್ಯಾಸತೀರ್ಥರ ವ್ಯಾಸರಾಜರ ಅನುಗ್ರಹ ಮತ್ತು ಪುರಂದರದಾಸರ ಅನುಗ್ರಹದಿಂದ ವಿಶೇಷವಾಗಿ ಭಗವಂತನ ಗುಣಗಳೆಂಬ ಮಾಲೆಯನ್ನ ಆ ಗುಣಗಳ ಮಣಿಗಳೆಂಬ ಮಾಲೆಯನ್ನ ಸಮರ್ಪಣೆ ಮಾಡಿದ್ದಾರೆ ಹರಿಕಥಾಮೃತ ಸಾರ ರಚನೆ ಮಾಡಿದ್ದಾರೆ ಜೊತೆಗೆ ವಾದಿರಾಜರ ಕೃತಿಗಳಿಗೆ ಒಪ್ಪಿಗೆಯಾಗುವಂತೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಕೂಡ ತಿಳಿಸಿಕೊಟ್ಟಿದ್ದಾರೆ ವಾದಿರಾಜರ ಮಾರ್ಗದರ್ಶನದಲ್ಲಿ ಎಂಬ ಮಾತನ್ನ ಶ್ರೀ ವಿಠಲದಾಸರು ತಿಳಿಸ್ತಾ ಇದ್ದಾರೆ ನೋಡಿ ಹದಿಮೂರನೇ ಪದ್ಯವನ್ನು ನೋಡೋಣ ಫಲಶ್ರುತಿ ಸಂಧಿಯಲ್ಲಿ ವ್ಯಾಸತೀರ್ಥರವಲ್ಮೆಯು ವಿಠ್ಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವು ತಿಳಿಯದು ಓದಿ ಕೇಳದಲೇ ಕೇಶವನ್ನ ಗುಣಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೇ ನೋಡಿ ಹೇಳ್ತಾ ಇದ್ದಾರೆ ವ್ಯಾಸತೀರ್ಥರವಲ್ಮೆಯು ವ್ಯಾಸತೀರ್ಥರ ದಯವೋ ಅವರ ವಲ್ಲಿಮೆಯೋ ಆ ವ್ಯಾಸತೀರ್ಥರ ಪ್ರೀತಿ ಜಗನ್ನಾಥದಾಸರ ಮೇಲಿದ್ದರಿಂದ ಈ ಕೃತಿ ರಚಿತವಾಗಿದೆ ಅಂತ ಅರ್ಥ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ವಿಠಲೋಪಾಸಕರಾದ ಪ್ರಭುವರಿಯರಾದ ಅಂದರೆ ವಿಶೇಷವಾಗಿ ಹಿರಿಯರಾದ ಗುರುಗಳಾದ ಪುರಂದರ ದಾಸರಾಯರ ದಯವೋ ನಮಗೆ ತಿಳಿಯದು ಓದಿ ಕೇಳದಲೆ ತಿಳಿಯದು ಹೇಳ್ತಾ ಇದ್ದಾರೆ ಓದಿ ಕೇಳಿ ಬರೆದಿರತಕ್ಕಂಥ ವಿಚಾರ ಅಲ್ಲ ಇದು ಆ ತೀರ್ಥರ ಪ್ರೀತಿಯ ಅನುಗ್ರಹ ಪುರಂದರದಾಸರ ದಯೆಯಿಂದ ಕೇಶವನ ಗುಣ ಆ ಶ್ರೀಹರಿಯ ಕೇಶವನ ಗುಣಗಳೆಂಬ ಮಣಿಗಳನ್ನು ಪ್ರಾಣೇಶ ಗರ್ಪಿಸಿ ಪ್ರಾಣೇಶನಾದ ಶ್ರೀಹರಿಗೆ ಅರ್ಪಣೆ ಮಾಡಿದ್ದಾರೆ ಜಗನ್ನಾಥದಾಸರು ಮತ್ತು ವಾದಿರಾಜರ ಕೋಶ ಕೊಪ್ಪುವ ಆ ವಾದಿರಾಜರ ಕೋಶಕ್ಕೆ ಅಂದ್ರೆ ಅಭಿಪ್ರಾಯ ವಿಶೇಷವಾಗಿ ಆ ವಾದಿರಾಜರ ಕೃತಿಗಳಿಗೆ ಒಪ್ಪಿಗೆಯಾಗುವಂತೆ ವಾದಿರಾಜರ ಕೋಶಗರ್ಪಿಸಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ವಾಶ ವಾದಿರಾಜರ ಕೋಶ ಕೊಪ್ಪುವ ಹರಿಕಥಾಮೃತ ಸಾರ ಪೇಳುವರೆ ಈ ಹರಿಕಥಾಮೃತ ಸಾರವನ್ನ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಪೇಳ್ತಾ ಇದ್ದಾರೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಅಂದ್ರೆ ದೊಡ್ಡವರ ಅನುಗ್ರಹದಿಂದ ರಚನೆ ಮಾಡಿರ್ತಕ್ಕಂತಹ ಕೃತಿ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಜಗನ್ನಾಥ ದಾಸರಾಯರ ಚರಿತ್ರೆಯಲ್ಲಿ ಒಂದು ಪ್ರತೀತಿ ಉಂಟು ವ್ಯಾಸರಾಜರು ಪುರಂದರದಾಸರು ಮೊದಲಾದ ಜ್ಞಾನಿವರೇಣ್ಯರು ಸ್ವಪ್ನ ಸೂಚನೆ ನೀಡಿ ಅವರು ಆದೇಶ ಮಾಡಿದಾಗ ರಚಿತವಾಗಿರ್ತಕ್ಕಂತಹ ಕೃತಿ ಈ ಜಗನ್ನಾಥ ದಾಸರಾಯರ ಹರಿಕಥಾಮೃತ ಸಾರ ಎಂಬ ಮಾತನ್ನು ಹೇಳಿದ್ದುಂಟು ಅದಕ್ಕೆ ಆರಂಭದಲ್ಲಿ ಪಲ್ಲವಿಯಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ ಗುರುಗಳ ಕರುಣದಿಂದ ಪನಿತುಪೇಡುವೆ ಅನೇಕ ಗುರುಗಳ ಕರುಣೆಯಿಂದ ನಾನು ಈ ಹರಿಕಥಾಮೃತ ಸಾರವನ್ನು ಹೇಳ್ತಾ ಇದ್ದೇನೆ ಅಂತ ಜಗನ್ನಾಥದಾಸರು ಆರಂಭಕ್ಕೆ ಪ್ರತಿಜ್ಞೆ ಮಾಡಿದ್ದಾರೆ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ಆದ್ದರಿಂದ ವ್ಯಾಸತೀರ್ಥರ ಅನುಗ್ರಹ ಪುರಂದರದಾಸರ ದಯೆಯಿಂದ ಆ ಕೇಶವನ ಗುಣಗಳೆಂಬ ಮಣಿಗಳನ್ನು ನಾನು ಪ್ರಾಣೇಶನಿಗೆ ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇನೆ ಮತ್ತು ಹರಿಕಥಾಮೃತ ಸಾರದಲ್ಲಿ ಹೇಳಿರತಕ್ಕಂಥ ನಮ್ಮ ವಿಚಾರಗಳು ಆ ವಾದಿರಾಜರ ಕೃತಿಗಳಿಗೂ ಒಪ್ಪಿಗೆಯಾಗುವಂತೆ ಒಂದು ಅಪೂರ್ವವಾದ ಒಂದು ಅಂಶ ಇನ್ನೊಂದು ಬಾರಿ ಶಬ್ದಾರ್ಥ ನೋಡಿ ವ್ಯಾಸತೀರ್ಥರ ವಲುಮೆಯೋ ವ್ಯಾಸತೀರ್ಥರ ವಲುಮೆ ಅವರ ಪ್ರೀತಿಯೋ ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರ ಯರದಯವೋ ವಿಠಲೋಪಾಸಕರಾದ ಜ್ಞಾನಿ ಶ್ರೇಷ್ಠರಾದ ಪುರಂದರದಾಸರಾಯರ ದಯವೋ ಓದಿ ಕೇಳದಲೆ ತಿಳಿಯದು ಓದಿ ಕೇಳಿದರೆ ಮಾತ್ರ ತಿಳಿಯುವ ವಿಚಾರ ಓದಿ ಕೇಳಿ ಬರೆದಿರತಕ್ಕಂಥ ವಿಚಾರಗಳು ಈ ಹರಿಕಥಾಮೃತ ಸಾರದಲ್ಲಿ ಇಲ್ಲ ಕೇವಲ ಆ ವ್ಯಾಸತೀರ್ಥರ ಪುರಂದರದಾಸರ ಅನುಗ್ರಹದಿಂದ ರಚಿತವಾದ ಕೃತಿ ಇದು ಎಂಬ ಮಾತನ್ನು ತಿಳಿಸ್ತಾ ಇದ್ದ ಆಮೇಲೆ ಕೇಶವನ ಗುಣ ಆ ಭಗವಂತನ ದಿವ್ಯವಾಗಿರತಕ್ಕಂಥ ಗುಣವೆಂಬ ಮಣಿಗಳನ್ನ ಗರ್ಪಿಸಿ ಪ್ರಾಣೇಶನಾದ ಶ್ರೀಹರಿಗೆ ಅರ್ಪಿಸಿ ಆ ವಾದಿರಾಜರ ಕೋಶಕ್ಕೊಪ್ಪುವ ವಾದಿರಾಜರ ಕೃತಿಗಳಿಗೆ ಒಪ್ಪಿಗೆಯಾಗುವಂತೆ ವಾದಿರಾಜರ ಕೋಶಕ್ಕೆ ಒಪ್ಪಿಗೆಯಾಗುವಂತೆ ಈ ಹರಿಕಥಾಮೃತ ಸಾರ ಈ ಹರಿಕಥಾಮೃತ ಸಾರ ಗ್ರಂಥವನ್ನ ಜಗನ್ನಾಥದಾಸರು ಹೇಳಿದ್ದಾರೆ ಅಂತ ಮಹಾನುಭಾವರು ಶ್ರೀದ ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತಹ ಆ ಹರಿಕಥಾಮೃತ ಸಾರದ ಮಹತ್ವವನ್ನು ಚೆನ್ನಾಗಿ ಚಿಂತನೆ ಮಾಡಿಕೊಂಡು ನಾವು ಅಧ್ಯಯನ ಮಾಡುವ ಸೌಭಾಗ್ಯ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ವ್ಯಾಸತೀರ್ಥರವಲುಮೆಯು ವಿಠಲೋಪಾಸಕ ಪ್ರಭುವರಿಯ ಪುರಂದರ ದಾಸರಾಯರ ದಯವೋ ತಿಳಿಯದು ಓದಿ ಕೇಳಬಲೇ ಕೇಶವನ್ನ ಗುಣಮಣ್ಣಿಗಳನ್ನು ಪ್ರಾಣೇಶ ಗರ್ಪಿಸಿ ವಾದಿರಾಜರ ಕೋಶ ಕೊಪ್ಪುವ ಸಾರ ಮುಂದೆ ಹದಿನಾಲ್ಕನೇ ಪದ್ಯದಲ್ಲಿ ಶ್ರೀಜ ವಿಠಲದಾಸರಂತಾರೆ ಹರಿಕಥಾಮೃತ ಸಾರ ಅಂಬುದು ಹೇಗಿದೆ ಹರಿಕಥಾಮೃತ ಸಾರನವ್ವರ ಸಭರಿತ ಬಹು ಗಂಭೀರ ರತ್ನಾಕರ ರುಚಿರ ಶೃಂಗಾರ ಸಾಲಂಕಾರ ವಿಸ್ತಾರ ಸರಸನರ ಕಂಠೀರವಾಚ್ಛಾರ್ಯರ ಜನಿತ ಸುಕುಮಾರ ಸಾತ್ವಿಕರಿಗೆ ಪರಮೋದಾರ ಮಾಡಿದ ಮರೆಯದುಪಕಾರ ನೋಡಿ ಈ ಹರಿಕಥಾಮೃತ ಸಾರ ನವರಸ ಭರಿತವಾದದ್ದು ನವಸ ನವರಸಗಳಿಂದ ತುಂಬಿರತಕ್ಕಂಥದ್ದು ಮತ್ತು ಹೇಳ್ತಾ ಇದ್ದಾರೆ ಶೃಂಗಾರ ಭರಿತವಾಗಿದೆ ಈ ಹರಿಕಥಾಮೃತ ಸಾರ ಅಲಂಕಾರಗಳಿಂದ ಕೂಡಿರತಕ್ಕಂಥ ವಿಸ್ತಾರವಾಗಿರತಕ್ಕಂಥ ಮೂವತ್ತೆರಡು ಸಂಧಿಯ ಒಂದು ದಿವ್ಯವಾದ ಕೃತಿ ಈ ಹರಿಕಥಾಮೃತ ಸಾರ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಒಂಬೈನೂರ ಎಂಬತ್ತೆಂಟು ಪದ್ಯಗಳ ಮೂವತ್ತೆರಡು ಸಂಧಿಗಳ ಈ ದಿವ್ಯವಾದ ಹರಿಕಥಾಮೃತ ಸಾರ ಎಂಬ ಕೃತಿ ಇದು ಸಾಲಂಕಾರ ವಿಸ್ತಾರ ಅಂದ್ರೆ ಅಲಂಕಾರಗಳಿಂದ ಕೂಡಿರತಕ್ಕಂಥ ಬೃಹತ್ತಾದ ಕೃತಿ ಇದು ಯಾರ ರಚನೆ ಮಾಡಿದ್ವಿ ಹರಿಕಥಾಮೃತ ಸಾರ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಸರಸ ಇದು ಮನೋಹರವಾದದ್ದು ಶೃಂಗಾರಮಯವಾದದ್ದು ನರಕಂಠೀರವಾಖ್ಯಾರ್ಯರ ಜನಿತ ಶ್ರೇಷ್ಠ ಭಕ್ತರಾದ ನರಸಿಂಹದಾಸರು ಅಂತಿದ್ರು ಕಂಠೀರವಾಖ್ಯಾರ್ಯರ ಜನಿತ ಅಂದ್ರೆ ನರಸಿಂಹದಾಸರು ನರಸಿಂಹ ವಿಠಲದಾಸರು ಅಂತೂ ಅವರ ಪ್ರಸಿದ್ಧಿ ಉಂಟು ಅಂತಹ ನರಸಿಂಹದಾಸರಿಂದ ಹುಟ್ಟಿರತಕ್ಕಂತಹ ಸುಕುಮಾರರಾದ ಜಗನ್ನಾಥದಾಸರು ಸಾತ್ವಿಕರಿಗೆ ಪರಮೋದಾರ ಸಾತ್ವಿಕ ಜನರಿಗೆ ಪರಮ ಔದಾರಿಯದಿಂದ ಮಾಡಿರಿತಕ್ಕಂಥ ಮರೆಯದುಪಕಾರ ಅವರು ಪರಮ ಔದಾರಿಯದಿಂದ ಸಾತ್ವಿಕ ಜನರಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಅವರ ಉಪಕಾರ ಮರೆಯದೇ ಇರತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರೆ ಅದು ಹರಿಕಥಾಮೃತ ಸಾರ ಅಂತ ತಿಳಿಸಿಕೊಡ್ತಾ ಇದ್ದ ನೋಡಿ ಅಂದರೆ ಜಗನ್ನಾಥ ದಾಸಾರಿಯರ ತಂದೆಗಳು ನರಸಿಂಹದಾಸರು ಅಂತ ಅವರ ಮಕ್ಕಳೇ ಜಗನ್ನಾಥದಾಸರು ವಿಶೇಷವಾಗಿ ಅಂದರೆ ನರಸಿಂಹದಾಸರು ಸ್ವಪ್ನದಲ್ಲಿ ಪುರಂದರದಾಸರು ಆ ಮಹಾನುಭಾವರಿಂದ ಪುರಂದರದಾಸರಿಂದ ನರಸಿಂಹ ವಿಠ್ಠಲ ಎಂಬ ಅಂಕಿತವನ್ನು ಪಡೆದಿದ್ದಾರೆ ಅಂತ ಅವರ ಚರಿತ್ರೆಯಲ್ಲಿ ನಾವು ತಿಳಿಯುತ್ತೇವೆ ಈ ಜಗನ್ನಾಥ ದಾಸಾರಿಯರ ತಂದೆಗಳು ನರಸಿಂಹದಾಸರು ಪ್ರತಿ ವರ್ಷ ತಿರುಪತಿಯ ಬ್ರಹ್ಮೋತ್ಸವಕ್ಕೆ ನಾನು ಹೋಗಿ ದರ್ಶನ ಮಾಡ್ತೇನೆ ಅಂತ ದೀಕ್ಷೆಯನ್ನು ಹೊಂದಿರತಕ್ಕಂತಹ ಮಹಾನುಭಾವರು ಆ ತಿರುಪತಿ ತಿಮ್ಮಪ್ಪನ ಅನುಗ್ರಹ ಅದರ ಫಲಶ್ರುತಿಯೇ ಜಗನ್ನಾಥ ದಾಸಾರಿಯರಿಗೆ ಜಗನ್ನಾಥ ದಾಸರಾಯರಿಗೆ ತಂದೆಯಾಗುವ ಮಹಾಭಾಗ್ಯವನ್ನು ಪಡೆದ ಮಹಾನುಭಾವರು ನರಸಿಂಹದಾಸರು ಅಂತಹ ನರಸಿಂಹದಾಸರ ಮಕ್ಕಳಾದ ಜಗನ್ನಾಥದಾಸರಿಂದ ಸಾತ್ವಿಕ ಸಜ್ಜನರ ಉಪಕಾರಕ್ಕಾಗಿಯೇನೆ ರಚಿತವಾಗಿರತಕ್ಕಂತಹ ಒಂದು ದಿವ್ಯವಾದ ಕೃತಿ ಅದ ಹರಿಕಥಾಮೃತ ಸಾರ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ನವರಸಭರಿತ ನವರಸಗಳಿಂದ ತುಂಬಿರತಕ್ಕಂತಹದ್ದು ಈ ಹರಿಕಥಾಮೃತ ಸಾರ ಬಹು ಗಂಭೀರ ರತ್ನಾಕರ ರುಚಿರ ತುಂಬಾ ಗಂಭೀರವಾಗಿರತಕ್ಕಂತಹ ಪ್ರಮೇಯ ರತ್ನಗಳಿಗೆ ಆಕರ ಕಣಿಯಾಗಿರ್ತಕ್ಕಂತಹ ಬಹು ಗಂಭೀರ ರತ್ನಾಕರ ಬಹುಗಂಭೀರವಾಗಿರ್ತಕ್ಕಂತಹ ಶಾಸ್ತ್ರದ ಪ್ರಮೇಯ ರತ್ನಗಳೆಂಬ ಆ ರತ್ನಗಳಿಗೆ ಆಕಾರವಾಗಿರ್ತಕ್ಕಂಥ ಅಂದ್ರೆ ಆಕಾರ ಅಂದ್ರೆ ಕ್ಷಣಿಯಾಗಿರ್ತಕ್ಕಂಥ ರುಚಿರ ಅಂದ್ರೆ ಮನೋಹರ ಶೃಂಗಾರ ಭರಿತ ಸಾಲಂಕಾರ ಅಲಂಕಾರಗಳಿಂದ ಕೂಡಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂತಹ ಈ ಒಂದು ಬೃಹತ್ ಕೃತಿ ಇದು ಸಾರ ಮತ್ತು ಹೇಳ್ತಾ ಇದ್ದ ಸರಸ ಶ್ರೇಷ್ಠ ಭಕ್ತರಾಗಿರ್ತಕ್ಕಂಥ ನರಕಂಠೀರ ವಾಖ್ಯಾರ್ಯರ ನರಕಂಠೀರ ವಾಖ್ಯಾರ್ಯರು ಅಂದ್ರೆ ನರಸಿಂಹದಾಸರೆಂಬ ಪೂಜ್ಯರಿಂದ ಜನಿತ ಹುಟ್ಟರಿತಕ್ಕಂತಹ ಸುಕುಮಾರ ಜಗನ್ನಾಥ ದಾಸರಾಯರು ಸಾತ್ವಿಕರಿಗೆ ಪರಮೋದಾರ ಸಾತ್ವಿಕ ಸಜ್ಜನ ಭಗವದ್ಭಕ್ತರಿಗೆ ಪರಮ ಔದಾರೀಯದಿಂದ ಮಾಡಿರಿತಕ್ಕಂಥ ಮಾಡಿದ ಉಪಕಾರ ಮರೆಯದೆ ಇರತಕ್ಕಂಥ ಉಪಕಾರ ಜಗನ್ನಾಥ ದಾಸರಾಯರು ನಮ್ಮ ಮೇಲೆ ಮಾಡಿದ್ದಾರೆ ಅಂತ ನಾವು ತಿಳಿಯಬೇಕು ಆ ಜಗನ್ನಾಥ ದಾಸರಾಯರ ಉಪಕಾರವನ್ನ ನಾವು ಪ್ರತಿನಿತ್ಯ ಸ್ಮರಣೆ ಮಾಡತಾ ಹದಿನಾಲ್ಕನೇ ಪದ್ಯವನ್ನು ಪಠನೆ ಮಾಡೋಣ ಹರಿ ಕಥಾಮೃತ ವರಸ ತ ಬಹು ಗಂಭೀರ ರತ್ನಾಕರ ರುಚಿರ ಶೃಂಗಾರ ಸಾಲಂಕಾರ ವಿಸ್ತಾರ ಸರಸನರ ಕಂಠೀರ ವಾಖ್ಯಾರ್ಯರ ಜನಿತ ಸುಕುಮಾರ ಸಾತ್ವಿಕರಿಗೆ ಪರಮೋದಾರ ಮಾಡಿದ ಮರೆಯದುಪಕಾರ ಮುಂದೆ ಹದಿನೈದನೇ ಪದ್ಯದಲ್ಲಿ ಮತ್ತೆ ಈ ಹರಿಕಥಾಮೃತ ಸಾರ ಇದು ಶ್ರದ್ಧಾಭಕ್ತಿಯಿಂದ ವಿಶ್ವಾಸಪೂರ್ವಕವಾಗಿ ನಾವು ಸ್ವೀಕಾರ ಮಾಡಿ ಹರಿಕಥಾಮೃತ ಸಾರವನ್ನು ಚೆನ್ನಾಗಿ ಚಿಂತನೆ ಮಾಡಿದಾಗ ಅದ್ಭುತವಾದ ವಿವೇಕಿ ವಿದ್ವಾಂಸ ತತ್ವಜ್ಞಾನಿಯಾಗುತ್ತಾನೆ ಅಂತ ಹೇಳ್ತಾರೆ ಅಂತಹ ಪರಮ ಮಂಗಲಮಯವಾಗಿರ್ತಕ್ಕಂಥ ಹರಿಕಥಾಮೃತ ಸಾರ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ಆ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡಿದಾಗ ಅವನು ನಿಜವಾಗಲು ವಿದ್ವಾಂಸ ನಿಪೂರ್ಣನಾಗುತ್ತಾನೆ ಯೋಗ್ಯರಿಗೆ ಮಾತ್ರ ಹರಿಕಥಾಮೃತ ಸಾರದ ಪ್ರಮೇಯಗಳು ಮುಟ್ಟತಕ್ಕಂಥದ್ದ ಅಯೋಗ್ಯರಿಗೆ ಹರಿಕಥಾಮೃತ ಸಾರದ ಪ್ರಮೇಯಗಳು ಸರ್ವಥಾ ದಕ್ಕತಕ್ಕಂಥದ್ದಲ್ಲ ಎಂಬ ಮಾತನ್ನು ಹದಿನೈದನೇ ಪದ್ಯದಲ್ಲಿ ಶ್ರೀದ ವಿಠ್ಠಲದ ತಿಳಿಸಿಕೊಡ್ತಾ ಇದ್ದಾರೆ ಹದಿನೈದನೇ ಪದ್ಯವನ್ನು ನೋಡೋಣ ಅವನಿಯೊಳು ಜ್ಯೋತಿಷ್ಮತಿ ತೈಲವನ್ನು ಪಾಮರರುಂಡು ಜೀರ್ಣಿಸಲು ಅವನೇ ಪಂಡಿತನು ಓ ಕರಿಪನ ಅವಿವೇಕನಪ್ಪಂತೆ ವಿವೇಕನಪ್ಪಂತೆ ಶವಣ ಮಂಗಲ ಸವಿದು ನಿರ್ಗುಣ ಸಾರ ಮಕ್ಕಿಸಲವ ಮಕ್ಕಿಸಲವ ನಿಪುಣನೈ ಯೋಗ್ಯಗಲ್ಲದೆ ದಕ್ಕಲರಿಯದಿದು ನೋಡಿ ಅವನಿಯೊಳು ಅಂದ್ರೆ ಭೂಮಿಯ ಒಳಗೆ ಜ್ಯೋತಿಷ್ಮತಿಯ ತೈಲವನು ಜ್ಯೋತಿಷ್ಮತಿಯ ತೈಲವನ್ನ ಅವನು ಕುಡದಾಗ ಭೂಮಿಯ ಒಳಗೆ ಜ್ಯೋತಿಷ್ಮತಿಯ ತೈಲವನ್ನ ಅಂದ್ರೆ ಜ್ಯೋತಿಷ್ಮತಿಯ ಎಣ್ಣೆಯನ್ನು ಕುಡಿದ ದಡ್ಡ ವ್ಯಕ್ತಿಯೂ ಕೂಡ ಪಾಮರನು ಜೀರ್ಣಿಸಲು ಆ ಜ್ಯೋತಿಷ್ಮತಿಯ ತೈಲವನ್ನು ಕುಡಿದ ದಡ್ಡ ವ್ಯಕ್ತಿ ಅತ್ಯಂತ ಜಾಣನಾಗುತ್ತಾನೆ ಎಂಬ ವಿಚಾರ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹಾಗೆ ಅವನಿಯೊಳು ಭೂಮಿಯೊಳಗೆ ಜ್ಯೋತಿಷ್ಮತಿಯ ತೈಲವನು ಪಾಮರನು ಉಂಡು ಮಂದಮತಿಯಾದವನು ಕೂಡ ಜ್ಯೋತಿಷ್ಮತಿಯ ತೈಲವನ್ನು ಪಾನ ಮಾಡಿ ಜೀರ್ಣಿಸಿಕೊಂಡಾಗ ಜೀರ್ಣಿಸಲು ಅವನೇ ಪಂಡಿತನು ಅವನು ಶ್ರೇಷ್ಠ ವಿದ್ವಾಂಸನಾಗತಾನೆ ಆದರೆ ಅವಿವೇಕಿಯಾದವನು ಅದೇ ಜ್ಯೋತಿಷ್ಮತಿಯ ತೈಲವನ್ನು ಹೇಳ್ತಾ ಇದ್ದ ಓ ಕರೀಪಾ ಅಂದರೆ ವಾಕರಿಸಿ ಉಗುಳಿದರೆ ನನಗೆ ವಾಕರಿಕಿ ಬಂತು ಅಂತೇವೆ ಅಂದ್ರೆ ಆ ಜ್ಯೋತಿಷ್ಮತಿಯ ತೈಲದ ಮಹತ್ವವನ್ನು ತಿಳಿಯದೇನೆ ಆ ಜ್ಯೋತಿಷ್ಮತಿಯ ತೈಲವನ್ನು ಕುಡಿದುಕೊಂಡು ವಾಂತಿ ಮಾಡಿಕೊಂಡ್ರೆ ಅವಿವೇಕನಿಪ್ಪಂತೆ ಅವನ ಅವಿವೇಕಿಯಾಗುತ್ತಾನೆ ನೋಡಿ ಅದೇ ಜ್ಯೋತಿಷ್ಮತಿಯ ತೈಲವನ್ನ ವಿಶ್ವಾಸಪೂರ್ವಕವಾಗಿ ಪಾನ ಮಾಡಿರತಕ್ಕಂತಹ ಅತಿ ದೊಡ್ಡ ವ್ಯಕ್ತಿಯು ಮಹಾಜಾಣ ಬುದ್ಧಿವಂತನಾಗತಾನೆ ಆ ಜ್ಯೋತಿಷ್ಮತಿಯ ತೈಲವನ್ನು ಕುಡಿದು ವಾಕರಿಕೆ ಮಾಡಿಕೊಂಡು ವಾಂತಿ ಮಾಡಿಕೊಂಡ ವ್ಯಕ್ತಿ ಅವನ ಅವಿವೇಕಿ ಇದ್ದಂತೆ ಹಾಗೆ ಹೇಳ್ತಾ ಇದ್ದಾರೆ ಅದರಂತೆ ಶ್ರವಣ ಮಂಗಲ ಹರಿಕಥಾಮೃತ ಅತ್ಯಂತ ಶ್ರವಣ ಮಂಗಲವಾದ ಕೇಳಲಿಕ್ಕೆ ಅತ್ಯಂತ ಮಂಗಲಮಯವಾಗಿರತಕ್ಕಂತಹ ಹರಿಕಥಾಮೃತ ಸಾರವಿದು ಇದನ್ನ ಸವಿದು ಆ ನಿರ್ಗುಣ ಮಕ್ಕಿ ಹೇಳ್ತಾ ಇದ್ದಾರೆ ನಿರ್ಗುಣ ಮಕ್ಕಿ ಸಲವ ಅಂದ್ರೆ ಅಭಿಪ್ರಾಯ ವಿಶೇಷವಾಗಿ ನಿರ್ಗುಣನಾದ ಅಂದ್ರೆ ಸತ್ವರಜಸ್ತಮೋ ಗುಣರಹಿತನಾದ ಪರಮಾತ್ಮನ ಮಹಿಮೆಯ ಸಾರವಿದು ಇದ್ದ ನಿರ್ಗುಣ ಸಾರ ಮಕ್ಕಿ ಸರವ ನಿಪುಣನೈ ಆದ್ದರಿಂದ ಆ ನಿರ್ಗುಣನಾದ ಸತ್ವರಜಸ್ತಮೋ ಗುಣನಹಿತನಾದ ಭಗವಂತನ ಮಹಿಮಯ ಸಾರವಿದು ಇದನ್ನ ಆಧಾರದಿಂದ ಪಾನ ಮಾಡಲು ಅಂತ ಅಭಿಪ್ರಾಯ ಮಕ್ಕಿ ಸರವ ನಿಪುಣನೈ ಅಂದರೆ ಯರಿಕಥಾಮೃತ ಸಾರವೆಂಬ ದಿವ್ಯ ಕೃತಿಯನ್ನು ಆಧಾರದಿಂದ ಪಾನ ಮಾಡಿದಾಗ ಅವನು ನಿಪುಣನೆನಿಸುವನು ಮಹಾ ಬುದ್ಧಿವಂತನಾಗುತ್ತಾನೆ ಅದರಿಂದ ಯೋಗ್ಯಗಲ್ಲದೆ ಯೋಗ್ಯಗಲ್ಲದೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಯೋಗ್ಯರಿಗೆ ಇದು ಎಂದು ದಕ್ಕಲರಿಯದು ಸರ್ವಥಾ ದಕ್ಕಲಾರದು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಜ್ಯೋತಿಷ್ಮತಿಯ ತೈಲವನ್ನು ಕುಡಿದ ದಡ್ಡ ಜಾಣನಾಗುವ ಪ್ರಸಿದ್ಧಿ ಇದೆ ಹಾಗೆ ಅದೇ ಜ್ಯೋತಿಷ್ಮತಿಯ ತೈಲವನ್ನು ಕುಡಿದು ನುಂಗ್ಲಿಕ್ಕಾಗದೆ ಒದ್ದಾಡಿ ವಾಂತಿ ಮಾಡಿಕೊಂಡ್ರೆ ಅವನ ಅವಿವೇಕೆಯೇ ಸರಿ ಹಾಗೆ ಈ ಹರಿಕಥಾಮೃತ ಸಾರ ಎಂಬ ಕೃತಿಯೂ ಕೂಡ ಒಂದು ಅಮೋಘವಾಗಿರತಕ್ಕಂಥ ಕೃತಿ ಇದನ್ನು ಕೇಳಿ ಅರ್ಥ ಮಾಡಿಕೊಂಡಲ್ಲಿ ಅವನು ಮಹಾಜ್ಞಾನಿ ಅಂತ ಕರೆಸಿಕೊಳ್ತಾ ಇದ್ದಾನೆ ಆದರೆ ಈ ಹರಿಕಥಾಮೃತ ಸಾರದ ಮಹತ್ವವನ್ನು ಅರಿಯದೆ ತಿಳಿಯದೆ ಹರಿಕಥಾಮೃತ ಸಾರವನ್ನು ಬಿಟ್ಟಾಗ ತಿರಸ್ಕಾರ ಮಾಡಿದಾಗ ತ್ಯಾಗ ಮಾಡಿಬಿಟ್ರೆ ಅವನು ಅವಿವೇಕಿ ಇದರ ಬಗ್ಗೆ ಆದರ ಹುಟ್ಟತಕ್ಕಂಥದ್ದೂ ಕೂಡ ಹರಿಕಥಾಮೃತ ಸಾರದ ಬಗ್ಗೆ ಆದರ ಹುಟ್ಟಿ ಹರಿಕಥಾಮೃತ ಸಾರವನ್ನು ಚಿಂತನೆ ಮಾಡುವ ಸೌಭಾಗ್ಯ ಸಿಗಬೇಕಾದ್ರೆ ಯೋಗ್ಯತೆ ಇರಬೇಕು ಅಯೋಗ್ಯರಿಗೆ ಸರ್ವಥ ಯಾರಿಕಥಾಮೃತ ಸಾರದ ಚಿಂತನೆ ಮಾಡುವ ಸೌಭಾಗ್ಯ ಸಿಗೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಅವನೆಯೊಳು ಈ ಭೂಮಿ ಒಳಗೆ ಜ್ಯೋತಿಷ್ಮತಿಯ ತೈಲವನು ಜ್ಯೋತಿಷ್ಮತಿಯ ಎಣ್ಣೆಯನ್ನು ಆ ಎಣ್ಣೆಯನ್ನು ವಿಶ್ವಾಸಪೂರ್ವಕವಾಗಿ ಪಾಮರನು ಉಂಡು ಜೀರ್ಣಿಸಲು ಅದನ್ನು ಕುಡಿದು ಅತೀ ದಡ್ಡನಾದ ಪಾಮರನಾದ ಮಂದಮತಿಯಾದ ವ್ಯಕ್ತಿ ಜ್ಯೋತಿಷ್ಮತಿಯ ತೈಲವನ್ನು ಜೀರ್ಣಿಸಿಕೊಂಡಾಗ ಅವನೇ ಪಂಡಿತನು ಅವನು ಮಹಾವಿದ್ವಾಂಸನಾಗಿ ಬಿಡ್ತಾನೆ ಓ ಕರೀಪನ ಅವಿವೇಕನಪ್ಪಂತೆ ಯಾವನು ಓಕರಿಸಿ ಬಿಡ್ತಾನೆ ಯಾವನು ವಾಂತಿ ಮಾಡಿಕೊಳ್ಳಬಿಡ್ತಾನೆ ನುಂಗ್ಲಿಕ್ಕಾಗದೇನೆ ಆ ಜ್ಯೋತಿಷ್ಮತಿಯ ತೈಲವನ್ನ ಅವನು ಅವಿವೇಕಿ ಇದ್ದ ಹಾಗೆ ಹಾಗೆ ಶ್ರವಣ ಮಂಗಲ ಅತ್ಯಂತ ಶ್ರವಣ ಶ್ರವಣಮಂಗಲಮಯವಾಗಿರತಕ್ಕಂಥ ಈ ಹರಿಕಥಾಮೃತ ಸಾರ ಸವೀದು ಇದನ್ನು ನಿರ್ಗುಣ ಸಾರ ಮಕ್ಕಿಸಲವ ನಿಪುಣ ನೈ ಇಂತಹ ಆ ಸತ್ವರಜಸ್ತಮೋ ಗುಣಗಣ ಸತ್ವರಜಸ್ತಮೋ ಗುಣಗಳಿಂದ ರಹಿತನಾದ ಪರಮಾತ್ಮನ ಮಹಿಮೆಯ ಸಾರವಿದು ಇದನ್ನು ಚೆನ್ನಾಗಿ ಆದರ ಪೂರ್ವಕವಾಗಿ ನಾವು ಪಾನ ಮಾಡಿದಾಗ ಅವನು ನಿಪುಣ ನೈ ಅತ್ಯಂತ ನಿಪುಣ ಕುಶಲಿ ಬುದ್ಧಿವಂತ ಅದ್ರ ಯೋಗ್ಯಗಲ್ಲದೆ ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಸರ್ವಥಾ ಅಯೋಗ್ಯರಿಗೆ ಇದು ಈ ಹರಿಕಥಾಮೃತ ಸಾರ ಎಂಬ ಈ ದಿವ್ಯ ಕೃತಿ ದಕ್ಕರಿಯದೂ ಸರ್ವತ ಇದು ದಕ್ಕೋದಿಲ್ಲ ಹರಿಕಥಾಮೃತ ಸಾರದ ಪ್ರಮೇಯ ಪುಂಜಗಳು ಅವರಿಗೆ ಸರ್ವತ ಅರ್ಥ ಆಗೋದಿಲ್ಲ ಎಂಬ ಮಾತನ್ನು ಸ್ಪಷ್ಟವಾಗಿ ಆ ಶ್ರೀದ ವಿಠ್ಠಲ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಾವು ಚೆನ್ನಾಗಿ ಚಿಂತನೆ ಮಾಡ್ತಾ ಹರಿಕಥಾಮೃತ ಸಾರದ ಮಹತ್ವವನ್ನ ಶ್ರದ್ಧಾಭಕ್ತಿಯಿಂದ ತಿಳಿಯುತ್ತಾ ಅದರ ಅಧ್ಯಯನ ನಮಗಾಗಲಿ ಅಂತ ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತಾ ಈ ಒಂದು ಹದಿನೈದನೇ ಪದ್ಯವನ್ನು ಪಠನೆ ಮಾಡೋಣ ಅವನಿ ಯು ತೈಲವನು ಪಾಮರನುಂಡು ಜೀರ್ಣಿಸಲು ಅವನೇ ಪಂಡಿತನೋ ಕರಿಪನ ವಿವೇಕನ ಪಂತೆ ಶ್ರವಣ ಮಂಗಲ ಹರಿಕಥಾಮೃತ ಸಬಿಯಿದು ಸಬಿದು ನಿರ್ಗುಣ ಸಾರ ಮಕ್ಕಿಸಲವ ನಿ ಪುಣನೈ ಯೋಗ್ಯಗಲ್ಲದೆ ಡಕ್ಕಲರಿಯವಿದು ಶ್ರೀಕೃಷ್ಣಾರ್ಪಣ